ಸ್ನೇಹಿತರೆ, ಇವತ್ತು ನಾವು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಈ ಒಂದು ಸ್ಕೀಮ್ನ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಸ್ಕೀಮನ್ನು ನಾವು ಪೀಪಲ್ಸ್ ವೆಲ್ತ್ ಸ್ಕೀಮ್ ಅಂತೇಳಿ ಕೂಡ ಕರಿತೀವಿ. ಇದೊಂದು ಫೈನಾನ್ಷಿಯಲ್ ಇನ್ಕ್ಲೂಷನ್ ಪ್ರೋಗ್ರಾಮ್ ಆಗಿದೆ. ಫೈನಾನ್ಷಿಯಲ್ ಇನ್ಕ್ಲೂಷನ್ ಮೀನಿಂಗ್ ಏನು ಅಂತಂದರೆ, ಏನು ಫೈನಾನ್ಷಿಯಲ್ ಸರ್ವಿಸಸ್ಗಳಿರ್ತಾವಲ್ಲ, ಏನು ನಮ್ಮ ಹತ್ರ ಇರೋ ಒಂದು ಸೇವಿಂಗ್ ಮನಿಯನ್ನು ಡೆಪಾಸಿಟ್ ಮಾಡುವಂಥದ್ದು, ಬೇಕಾದಾಗ ತೆಗೆದುಕೊಳ್ಳುವಂಥದ್ದು, ಈ ಥರ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಭಾರತದ ಎಲ್ಲ ಪ್ರಜೆಗಳು ಒಂದು ಎಕ್ಸೆಸ್ ಮಾಡೋ ಥರ ಆಗಬೇಕು, ಮತ್ತು ಎಲ್ಲರಿಗೂ ಒಂದು ಈಕ್ವಲ್ ಅಪಾರ್ಚುನಿಟಿ ಸಿಗಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಸ್ಕೀಮನ್ನು ನಮ್ಮ ಭಾರತ ಸರ್ಕಾರ ತರುತ್ತೆ. ನಾವು ನೋಡಿದಾಗ ಒಂದು 10 ವರ್ಷಗಳ ಹಿಂದೆ ತುಂಬ ಕಡಿಮೆ ಜನ ಈ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಓಪನ್ ಮಾಡ್ತಾ ಇದ್ರು, ಮತ್ತು ಅದರ ಮುಖಾಂತರ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ತೊಗೊತಾ ಇದ್ರು. ಅನೇಕ ತುಂಬ ಜಾಸ್ತಿ ಜನ ನಮ್ಮ ಏನು ಬಡವರಾಗಲಿ, ಅನ್ಎಜುಕೇಟೆಡ್ ಪೀಪಲ್ಸ್ಗಳಾಗಲಿ, ಇವರು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಎಕ್ಸಸ್ಸೇ ಮಾಡ್ತಾ ಇರಲಿಲ್ಲ, ಮತ್ತು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ ಅಕೌಂಟ್ಗಳಿರಲಿಲ್ಲ, ಅಥವಾ ತಮ್ಮ ಹತ್ರ ಇರೋ ಮನಿಯನ್ನು ಸೇವ್ ಮಾಡಬೇಕು ಅಂದಾಗ ಅಕೌಂಟ್ಸ್ಗಳಿರಲಿಲ್ಲ. ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತು, ಈ ಎಲ್ಲ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಗ್ರಾಸ್ ರೂಟ್ ಲೆವೆಲ್ಗೆ ತಲುಪಿಸಬೇಕು ಅಂತೇಳಿ ಇಟ್ಕೊಂಡು ಜನ್ಧನ್ ಯೋಜನಾ ಸ್ಕೀಮನ್ನು ತರಲಾಗ್ತದೆ. ಈ ಒಂದು ಸ್ಕೀಮ್ನಲ್ಲಿ ಮೈನರ್ ಅಂದರೆ ಏಜ್ 10 ಹಿಡ್ಕೊಂಡು ಓಲ್ಡರ್ ಪೀಪಲ್ವರೆಗೆ ಒಂದು 0 ಅಕೌಂಟ್ ಓಪನ್ ಮಾಡ್ಬೋದು. ಅಂತಂದರೆ ಯಾವುದೇ ಒಂದು ರೂಪಾಯಿ ಖರ್ಚಿರಲಾರದ ಹಾಗೆ ಒಂದು ಅಕೌಂಟನ್ನು ಓಪನ್ ಮಾಡ್ಬೋದು ಅಂತೇಳಿ ಇದ್ರ ಮೀನಿಂಗು. ಅದಕ್ಕೋಸ್ಕರ ಇದನ್ನು 0 ಅಕೌಂಟ್ ಅಂತೇಳಿ, ಈ ಒಂದು ಈ ಸ್ಕೀಮ್ನಡಿಯಲ್ಲಿ ಯಾವುದಾದ್ರೂ ಅಕೌಂಟ್ಗಳು ಓಪನ್ ಆದರೆ ಆ ಒಂದು ಅಕೌಂಟ್ ಆ ಅಕೌಂಟ್ಗಳನ್ನು 0 ಅಕೌಂಟ್ ಅಂತೇಳಿ ಕರೆಯಲಾಗ್ತಾ ಇತ್ತು. ಸ್ನೇಹಿತರೆ, ಮೊದಲೇ ಹೇಳುವ ಹಾಗೆ ಈ ಒಂದು ಪ್ರಧಾನಮಂತ್ರಿ ಜನ್ಧನ್ ಯೋಜನಾ ಈ ಸ್ಕೀಮ್ನ ಒಂದು ಉದ್ದೇಶ ಏನಾಗಿದೆ ಅಂತಂದಾಗ, ನಮಗೆ ಗೊತ್ತೇ ಫೈನಾನ್ಷಿಯಲ್ ಸರ್ವಿಸಸ್ಗಳನ್ನು ಎಕ್ಸೆಸ್ ಮಾಡೋ ಥರ ಆಗಬೇಕು, ಅಫೋರ್ಡ್ ಮಾಡೋ ಥರ ಆಗಬೇಕು, ಮತ್ತು ಈ ಒಂದು ಸ್ಕೀಮ್ನಡಿಯಲ್ಲಿ ಏನು ಬ್ಯಾಂಕ್ ಅಕೌಂಟ್ಸ್ಗಳು ಓಪನ್ ಆಗಬೇಕು, 0 ಬ್ಯಾಂಕ್ ಅಕೌಂಟ್ಸ್ಗಳು, ಮತ್ತು ಈ ಅಕೌಂಟ್ಸ್ಗಳ ಸಹಾಯದಿಂದ ರೆಮಿಟೆನ್ಸಸ್ ಆಗಲಿ ಅಥವಾ ಕ್ರೆಡಿಟ್ಸ್ ಆಗಲಿ, ಇನ್ಶೂರೆನ್ಸ್ ಆಗಲಿ, ಪೆನ್ಷನ್ಸ್ ಆಗಲಿ. ಈಗ ನೋಡಿ ಸ್ನೇಹಿತರೆ, ನಮ್ಮಲ್ಲ ವಿಡೋ ಪೆನ್ಷನ್ ಬರುತ್ತೆ, ಏಜ್ಡ್ ಪೀಪಲ್ಗಳಿಗೆ ಪೆನ್ಷನ್ ಬರುತ್ತೆ, ಮತ್ತು ಹ್ಯಾಂಡಿಕ್ಯಾಪ್ಡ್ ಪೀಪಲ್ಗಳಿಗೆ ಪೆನ್ಷನ್ ಬರುತ್ತೆ. ಈ ಎಲ್ಲವನ್ನು ಹಣವನ್ನು ಮೊದಲು ಏನು ಮಾಡ್ತಾಯಿದ್ರು, ಯಾರೋ ಅಂಚೆ ಪೋಸ್ಟ್ ಮಾಸ್ಟರ್ ಮುಖಾಂತರ ಹ್ಯಾಂಡ್ ಟು ಹ್ಯಾಂಡ್ ಕೊಡಲಾಗ್ತಾ ಇತ್ತು. ಬಟ್ ಇವಾಗ ಡೈರೆಕ್ಟಾಗಿ ಬ್ಯಾಂಕ್ ಅಕೌಂಟ್ಸ್ಗೆ ಬರೋ ಥರ ಒಂದು ಯೋಜನೆಯನ್ನು ಇಟ್ಕೊಂಡು ಮಾಡಲಾಗಿದೆ. ಇಂತಹ ಒಂದು ಪೀಪಲ್ಸ್ ವೆಲ್ತ್ ಸ್ಕೀಮ್ ಆದಂತಹ ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಈ ಒಂದು ಸ್ಕೀಮನ್ನು ನಮ್ಮ ಭಾರತ ಸರ್ಕಾರ 28th August 2014 ಅಂದು ಲಾಂಚ್ ಮಾಡುತ್ತೆ. ಈ ಒಂದು ಯೋಜನೆಯನ್ನು ಮಿನಿಸ್ಟ್ರಿ ಆಫ್ ಫೈನಾನ್ಸ್ ನೋಡ್ಕೊಳ್ತಾ ಇದೆ. ಪ್ರೆಸೆಂಟ್ ಫೈನಾನ್ಸ್ ಮಿನಿಸ್ಟರ್ ಬಂದುಬಿಟ್ಟು ನಿರ್ಮಲಾ ಸೀತಾರಾಮನ್ ಅವರಿದ್ದಾರೆ. ಈ ಒಂದು ಮಿನಿಸ್ಟ್ರಿಯ ಅಡಿಯಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಈ ಒಂದು ಎಲ್ಲ ಒಂದು ಈ ಒಂದು ಯೋಜನೆಯ ಎಲ್ಲ ಕೆಲಸಗಳನ್ನು ಫಂಕ್ಷನ್ಸ್ಗಳನ್ನು ಮಾಡ್ತಾ ಇದೆ. ಸ್ನೇಹಿತರೆ, 28th August 2014 ದಿವಸ ಏನೀ ಒಂದು ಸ್ಕೀಮ್ ಲಾಂಚ್ ಆಗುತ್ತೋ ಆ ಫಸ್ಟ್ ದಿವಸನೇ 15 million ಅಂದರೆ 1.5 crore ಪೀಪಲ್ಗಳು ಒಂದೇ ಸಲಕ್ಕೆ ಒಂದು ಬ್ಯಾಂಕ್ ಅಕೌಂಟ್ಗಳನ್ನು 0 ಬ್ಯಾಂಕ್ ಅಕೌಂಟ್ಗಳನ್ನು ಓಪನ್ ಮಾಡ್ತಾರೆ. ಇದು ಗಿನ್ನಿಸ್ ರೆಕಾರ್ಡ್ ಆಗಿದೆ ಸ್ನೇಹಿತರೆ. ಮತ್ತು ಆಮೇಲೆ ಹೀಗೆ ಟೋಟಲ್ ಆಗಿ ಪ್ರೆಸೆಂಟ್ ಬಂದುಬಿಟ್ಟಾಗ 43.04 crore ಪೀಪಲ್ಗಳು ಒಂದು 0 ಅಕೌಂಟ್ಗಳನ್ನು ಓಪನ್ ಮಾಡಿದ್ದಾರೆ, ಮತ್ತು ಒಂದು ಈ ಸ್ಕೀಮ್ಗಳನ್ನು ಬೆನಿಫಿಟ್ಸ್ ಏನಿದ್ದಾವೆ ಅದನ್ನು ಪಡ್ಕೊಳ್ತಾ ಇದ್ದಾರೆ. 1,46,230.71 crore ಪೀಪಲ್ಗಳು 71 crore ರುಪೀಸ್ಗಳು ಇವತ್ತು ಈ ಒಂದು 0 ಅಕೌಂಟ್ ಒಂದು ಅಕೌಂಟ್ಗಳಲ್ಲಿ ಇಷ್ಟು ಒಂದು ಹಣ ಒಂದು ಡೆಪಾಸಿಟ್ ಆಗಿದೆ. ಈ ಒಂದು ಸ್ಕೀಮ್ನಡಿಯಲ್ಲಿ ಹಳ್ಳಿ ಹಳ್ಳಿಗಳಿಗೆ ಮತ್ತು ರಿಮೋಟ್ ಏರಿಯಾಸ್ಗಳಿಗೆ ಒಂದು ಬ್ಯಾಂಕ್ನ ಒಂದು ಫೈನಾನ್ಷಿಯಲ್ ಸರ್ವಿಸಸ್ಗಳು ಸಿಗಬೇಕು ಅಂತಂದ್ಕೊಂಡು 1.26 lakh ಬ್ಯಾಂಕ್ ಮಿತ್ರಾಸ್ ಅಂತೇಳಿ ಒಂದು ಬ್ರ್ಯಾಂಚ್ಲೆಸ್ ಬ್ಯಾಂಕಿಂಗ್ ಸರ್ವಿಸಸ್ಗಳನ್ನು ತೆಗೆಯಲಾಗ್ತಾ ಇದೆ. ಇದರ ಒಂದು ಬೆನಿಫಿಟ್ಸ್ಗಳನ್ನು ಆಲ್ರೆಡಿ ಜನಗಳು ಉಪಯೋಗಿಸ್ತಾ ಇದ್ದಾರೆ ಇವತ್ತು. ಸ್ನೇಹಿತರೆ, ಟೋಟಲ್ ಆಗಿ ಈ ಒಂದು ಸ್ಕೀಮ್ನ ಬೆನಿಫಿಟ್ಸ್ಗಳು ಏನು ಅಂತಂದಾಗ, ಯಾರು ಅನ್ಬ್ಯಾಂಕ್ಡ್ ಪರ್ಸನ್ಸ್ಗಳಿರ್ತಾರೆ ಒಂದು ಬೇಸಿಕ್ ಸೇವಿಂಗ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ಬೋದು. ಮತ್ತು ಈ ಒಂದು ಸ್ಕೀಮ್ನಲ್ಲಿ 0 ಅಕೌಂಟ್ಗಳನ್ನು ಓಪನ್ ಮಾಡಿದ್ರೆ ಬ್ಯಾಂಕ್ ಅಕೌಂಟಲ್ಲಿ ನೀವು ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕು. ಬೇರೆ ಬ್ಯಾಂಕ್ ಅಕೌಂಟ್ಗಳಲ್ಲಿ ನೋಡಿದಾಗ ಇಷ್ಟು 500 rupees ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು, 1,000 rupees ಮಿನಿಮಮ್ ಬ್ಯಾಲೆನ್ಸ್ ಇರಬೇಕು ಅಂತ ಹೇಳ್ತಾರೆ. ಆದರೆ ಈ ಒಂದು ಅಕೌಂಟನ್ನು ಹೊಂದಿರುವಂಥವರು ಏನು ಮಿನಿಮಮ್ ಬ್ಯಾಲೆನ್ಸ್ ಒಂದು ಮೇಂಟೈನ್ ಮಾಡುವಂಥ ಅವಶ್ಯಕತೆ ಇಲ್ಲ.
ಮತ್ತು ಏನು ಡೆಪಾಸಿಟ್ಸ್ ಮಾಡ್ತಾರೆ ಆ ಡೆಪಾಸಿಟ್ಸ್ಗೆ ಇವತ್ತು ಇಂಟ್ರೆಸ್ಟು ಸಿಗುತ್ತೆ, ಮತ್ತು ಈ ಒಂದು ಜೀರೋ ಅಕೌಂಟ್ ತೆಗೆದಂತಹ ವ್ಯಕ್ತಿಗಳಿಗೆ ಒಂದು ರೂಪೇ ಡೆಬಿಟ್ ಕಾರ್ಡ್ ಕೊಡ್ತಾರೆ. ಈ ಕಾರ್ಡ್ ಮುಖಾಂತರ ಅವರು ತಮ್ಮ ಡೆಪಾಸಿಟ್ ಮನಿಯನ್ನು ಎಲ್ಲಿ ಬೇಕು ಅಲ್ಲಿ ಓಪನ್ ತಗೊಳ್ಬೋದು, ಮತ್ತು ಯಾವಾಗ ಅಂದರೆ ಅವಾಗ 24/7 ಅದರ ಒಂದು ಡೆಬಿಟ್ ಕಾರ್ಡ್ನ ಒಂದು ಸರ್ವಿಸಸ್ಗಳನ್ನು ಅವರು ಪಡಿಬೋದು. ಮತ್ತು ಈ ಒಂದು ಸ್ಕೀಮನ್ನಲ್ಲಿ ಯಾರು ಜೀರೋ ಅಕೌಂಟು ಓಪನ್ ಮಾಡಿರ್ತಾರೆ ಅಂಥವ್ರಿಗೆ ಏನಾದರೂ ಆಕ್ಸಿಡೆಂಟ್ ಆದಾಗ ಅವ್ರಿಗೆ ಒಂದು 1 lakh rupees ಇಟ್ಕೊಂಡು 2 lakh rupeesವರೆಗೆ ಒಂದು ಇನ್ಸೂರೆನ್ಸ್ ದುಡ್ಡುಗಳನ್ನು ಕೂಡ ಕೊಡಲಾಗ್ತಾ ಇದೆ. ಮತ್ತು ನಾವು ಬೇಕಾದಾಗ ಓವರ್ ಡ್ರಾಫ್ಟ್ ಫೆಸಿಲಿಟಿ up to 10,000 rupees, ಅಂದರೆ ನಾವು ನಮ್ಮ ಅಕೌಂಟಲ್ಲಿ ದುಡ್ಡು ಇಲ್ಲದೆ ಹೋದಾಗ ಕೂಡ 10,000 rupeesವರೆಗೆ ನಾವು ಆ ಒಂದು ಓವರ್ ಡ್ರಾಫ್ಟ್ ಫೆಸಿಲಿಟಿಯನ್ನು ಈ ಒಂದು ಯೋಜನೆಯಲ್ಲಿ ತೆಗೆದಂತಹ ಒಂದು ವ್ಯಕ್ತಿಗಳು ಪಡ್ಕೊಳ್ಬೋದು. ಮತ್ತು ಈ ಒಂದು ಯಾರು ಈ ಸ್ಕೀಮಲ್ಲಿ ಒಂದು ಜೀರೋ ಅಕೌಂಟ್ಸ್ಗಳನ್ನು ಓಪನ್ ಮಾಡಿರ್ತಾರೆ ಅವರು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ, ಮುದ್ರಾ ಸ್ಕೀಮ್, ಹೀಗೆ ಹಲವಾರು ಒಂದು ಸ್ಕೀಮ್ಗಳಿಗೆ ಒಂದು ಎಲಿಜಿಬಲ್ ಆಗಿರ್ತಾರೆ. ಇದಿಷ್ಟು ಒಂದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನೆಯ ಬಗ್ಗೆ ಒಂದು ಮಾಹಿತಿ. ಸ್ನೇಹಿತರೆ, ನಿಮ್ಮಲ್ಲೂ ಕೂಡ ಯಾರಾದರೂ ಇನ್ನೂ ಬ್ಯಾಂಕ್ ಅಕೌಂಟ್ಸ್ಗಳನ್ನು ಹೊಂದಿಲ್ಲ ಅಂತಂದರೆ ಈ ಒಂದು ಸ್ಕೀಮ್ನ ಯೋಜನೆಯಡಿಯಲ್ಲಿ ನೀವು ಜೀರೋ ಅಕೌಂಟ್ಗಳನ್ನು ಓಪನ್ ಮಾಡ್ಬೋದು. ಶರಣು ಶರಣಾರ್ಥಿ.